ಇವತ್ತು ಒಂದು ಒಳ್ಳೆ ಸ್ಟೇಷನ್ಗೆ ಹೋಗಬೇಕು ಅಂತಂದರೆ ಅಂದರೆ ಜಾಸ್ತಿ ಕಮಾಯಿರೋ ಸ್ಟೇಷನ್ಗೆ ಹೋಗಬೇಕು ಅಂತಂದರೆ 60 ಲಕ್ಷ 70 ಲಕ್ಷ 80 ಲಕ್ಷ 1 ಕೋಟಿವರೆಗೂ ಕೊಡಬೇಕಾಗ್ತದೆ. ಇದು ಯಾವ ಕಾಲದಲ್ಲಿ ಇತ್ತು ರೀ ಪಾಪ? ಅವರು ಏನು ಮಾಡ್ತಾರೆ ಪೊಲೀಸ್ನವರು? 50 ಲಕ್ಷ 60 ಲಕ್ಷಕ್ಕೆ ಹೋಗ್ಬಿಟ್ಟು ಬಂದುಬಿಟ್ಟು ನ್ಯಾಯವಾಗಿ ಮಾಡಿರಿ ಕೆಲಸನಾದ್ರೆ ಹೆಂಗೆ ಮಾಡ್ತಾರೆ? ಇಲ್ಲ ಏನಾಗಿದೆ, ಲಂಚ ವಿಪರೀತ ಆಗ್ಬಿಟ್ಟಿದೆ ಈ ಸರ್ಕಾರದಲ್ಲಿ, ಟ್ರಾನ್ಸ್ಫರ್ಗಳಲ್ಲಿ, ಕೆಲಸಗಳಲ್ಲಿ. ಇವೆಲ್ಲ ಡೋಂಗಿಗಳು, ಬಿ ಜೆ ಪಿಯವರು ಇದ್ದಾರಲ್ಲ, ಬಿ ಜೆ ಪಿಯವರು ಅಂದರೆ ಡೋಂಗಿಗಳು, ಸುಳ್ಳು ಹೇಳೋರು ಅಂತ. ನಕ್ಕಾವಂಗ ನಕ್ಕಾನೆದ್ದುಂಗ ಎಲ್ಲಪ್ಪ ಮಿಸ್ಟರ್ ನರೇಂದ್ರ ಮೋದಿಜಿ, ನಳಿನ್ ಕುಮಾರ್ ಹೇಳೋದಕ್ಕೆ ನಾನೇ ಅವ ಒಬ್ಬ ಜೋಕರ್ ಪಾಪ. ಇಲ್ಲಿ ಪೊಲೀಸ್ನವ್ರು ಇರ್ತವ್ರೆ ಪಾಪ, ನನ್ನ ಕಾಲದಲ್ಲಿ ಇದ್ರು ಇವರು. ನಮ್ಮ ಕಾಲದಲ್ಲಿ ಒಂದೇ ಒಂದು ಪೈಸೆ ತಗೊಂಡು ಟ್ರಾನ್ಸ್ಫರ್ಗಳು ಮಾಡ್ತಿರ್ಲಿಲ್ಲ. ಇವತ್ತು ಒಂದು ಒಳ್ಳೆ ಸ್ಟೇಷನ್ಗೆ ಹೋಗಬೇಕು ಅಂತಂದರೆ ಅಂದರೆ ಜಾಸ್ತಿ ಕಮಾಯಿರೋ ಸ್ಟೇಷನ್ಗೆ ಹೋಗಬೇಕು ಅಂತಂದರೆ 60 ಲಕ್ಷ 70 ಲಕ್ಷ 80 ಲಕ್ಷ 1 ಕೋಟಿವರೆಗೂ ಕೊಡಬೇಕಾಗ್ತದೆ. ಇದು ಯಾವ ಕಾಲದಲ್ಲಿ ಇತ್ತು ರೀ ಪಾಪ? ಅವರು ಏನು ಮಾಡ್ತಾರೆ ಪೊಲೀಸ್ನವರು? 50 ಲಕ್ಷ 60 ಲಕ್ಷಕ್ಕೆ ಹೋಗ್ಬಿಟ್ಟು ಬಂದುಬಿಟ್ಟು ನ್ಯಾಯವಾಗಿ ಮಾಡಿರಿ ಕೆಲಸನಾದರೆ ಹೆಂಗೆ ಮಾಡ್ತಾರೆ? ಎಲ್ಲ ಅಪರಾಧಗಳು ಇಲ್ಲದೇ ರೀತಿ ಇಡ್ರಿ ಪೊಲೀಸ್ ಸ್ಟೇಷನ್ ಅಂದ್ರೆ ಹೆಂಗಿರ್ತಾರೆ ಅವ್ರ ಜುರಿಸ್ಟಿಕ್ಷನ್ನಲ್ಲಿ? ಎಲ್ಲ ಏನಾಗಿದೆ, ಲಂಚ ವಿಪರೀತ ಆಗ್ಬಿಟ್ಟಿದೆ ಈ ಸರ್ಕಾರದಲ್ಲಿ, ಟ್ರಾನ್ಸ್ಫರ್ಗಳಲ್ಲಿ, ಕೆಲಸಗಳಲ್ಲಿ. 40% ಕಮಿಷನ್ ಅಂತ ನಾನು ಹೇಳದ್ನ, ಇಟ್ ಈಸ್ ಒನ್ ಕೆಂಪಣ್ಣ ಹೂ ಇಸ್ ಎ ಪ್ರೆಸಿಡೆಂಟ್ ಆಫ್ ದಿ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್. ಅವನು ಪತ್ರ ಬರೆದಿರೋದು ನರೇಂದ್ರ ಮೋದಿ ಅವರಿಗೆ 1 ವರ್ಷದಿಂದ. ಯಾವಾಗ ಗೊತ್ತಾ ಪತ್ರ ಬರೆದು? 6/7/2021. 6/7/2021 ಮಾತೆತ್ತಿದ್ರೆ ನರೇಂದ್ರ ಮೋದಿ ನಕ್ಕಾವಂಗ ನಕ್ಕಾನೆದ್ದುಂಗ ಎಲ್ಲಪ್ಪ ಮಿಸ್ಟರ್ ನರೇಂದ್ರ ಮೋದಿಜಿ, ಕಾವುಂಗ ಕಾನೆದ್ದುಂಗ ಎಲ್ಲ. ಇವೆಲ್ಲ ಡೋಂಗಿಗಳು, ಬಿ ಜೆ ಪಿಯವರು ಇದ್ದಾರಲ್ಲ, ಬಿ ಜೆ ಪಿಯವರು ಅಂದರೆ ಡೋಂಗಿಗಳು, ಸುಳ್ಳು ಹೇಳೋರು ಅಂತ. ಖರ್ಗೆಯವರು ಹೇಳಿದ್ರು ಹಂಗಂತ, ನಳಿನ್ ಕುಮಾರ್ ಹೇಳೋದಕ್ಕೆ ನಾನೇ ಅವ ಒಬ್ಬ ಜೋಕರ್ ಪಾಪ, ಅವನಿಗೆಲ್ಲ ಉತ್ತರ ಕೊಡ್ತಾ ಕೂತ್ಕೊಳ್ಳೋದು.